ಪರ್ಕಳದ ಸಣ್ಣಕ್ಕೆಬೆಟ್ಟು ನಿವಾಸಿ ಸಂತೋಷ್ ನಾಯಕ್ ಕೊಲೆ ಪ್ರಕರಣದ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಯರ್ಲಪಾಡಿಯ ಪ್ರಸಾದ್, ಮಂಗಳೂರು ಕೃಷ್ಣಾಪುರದ ದಯಾನಂದ, ಉಡುಪಿಯ ವಿಲ್ಫ್ರೆಡ್ ಆರ್ಥರ್ ಅಲಿಯಾಸ್ ವಿನ್ನು, ಹಿರಿಯಡ್ಕದ ಜಯಂತ್ ಪೈ, ಪೆರ್ಣಂಕಿಲದ ಕೃಷ್ಣ, ಮರಣೆ ನಿವಾಸಿ ಹರೀಶ್ ಮಹೇಶ್ ಪೂಜಾ ಆಚಾರಿ, ಪೆರ್ಣಂಕಿಲದ ರಮೇಶ್ ಮತ್ತು ಪ್ರಕಾಶ್ ಕುಲಾಲ್ ಬಂಧಿತ ಆರೋಪಿಗಳು. ಇವತ್ತು ಉಡುಪಿ ಎಸ್ಪಿ ಕಚೇರಿಯಲ್ಲಿ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ಹಣದ ವಿಚಾರಕ್ಕೆ ಸಂಬಂಧಿಸಿ ಸಂತೋಷ್ ನಾಯಕ್ನನ್ನು ಕೊಲೆ ಮಾಡಲಾಗಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಕೆ ಟಿ ಬಾಲಕೃಷ್ಣ ಅವರು ಈ ಘಟನೆಗೆ ಸಂಬಂಧಪಟ್ಟಂತೆ ವಿವರಗಳನ್ನು ನೀಡಿದರು. ಇತ್ತೀಚೆಗೆ ಕೊಲೆಯಾದ ವರ್ವಾಡಿ ಪ್ರವೀಣ್ ಕುಲಾಲ್ ಸಹಿತ ಆರೋಪಿಗಳು ಸಂತೋಷ್ ನಾಯಕ್ನನ್ನು ಅಪಹರಿಸಿ ಕೊಲೆ ಮಾಡಿದ್ದಾರೆ. ಆರೋಪಿ ಕೊಲೆಯಾದ ಸಂತೋಷ್ ನಾಯಕ್ ಕಳೆದ 5-6 ತಿಂಗಳಿಂದ ಆರೋಪಿಗಳಿಗೆ ಹಣ ಕೊಡಲು ಬಾಕಿ ಇರಿಸಿಕೊಂಡಿದ್ದ, ಇನ್ನು ಹಲವರೊಂದಿಗೆ ಆರ್ಥಿಕ ವ್ಯವಹಾರ ನಡೆಸಿ ಹಣ ಕೊಡದೆ ಸತಾಯಿಸ್ತಾ ಇದ್ದ ಎಂದು ಆರೋಪಿಗಳು ಪೊಲೀಸರಿಗೆ ತನಿಖೆಯ ವೇಳೆ ಬಾಯ್ಬಿಟ್ಟಿದ್ದಾರೆ.